ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಶ್ರೀ ಮಹಾಲಕ್ಷ್ಮೀ ದೇವಿಯ ಭವ್ಯ ಜಾತ್ರಾ ಮಹೋತ್ಸವ ಮಾತೃಶ್ರೀ ಶ್ರೀ ಗಂಗಾಮಾತಾ ಶ್ರೀ ರೇಣುಕಾಶ್ರಮ ಬೆಳಗಾವಿಯವರ ನೇತೃತ್ವದಲ್ಲಿ ಪ್ರತಿ ಮೂರು ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ 14/3/2023 ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಜರುಗಿಸಲಾಗುವುದು. ಪ್ರತಿ ಮೂರು ವರ್ಷದಂತೆ ಮಂಗಳವಾರ 14ರಿಂದ ಸತತವಾಗಿ 5 ದಿನಗಳ ಕಾಲ ಕಾರ್ಯಕ್ರಮಗಳು ಈ ಪ್ರಕಾರ ಜರುಗುತ್ತವೆ. ಜಾತ್ರಾ ಕಮಿಟಿ ನಿಯಮದಂತೆ ಮಂಗಳವಾರರಂದು ಮುಂಜಾನೆ 10 ಗಂಟೆಗೆ ಶ್ರೀ ಲಕ್ಷ್ಮೀದೇವಿಯವರಿಗೆ ಉಡಿ ತುಂಬುವ ನಂತರ ನೈವೇದ್ಯ ಮತ್ತು ರಾತ್ರಿ 10 ಗಂಟೆಯಿಂದ ಮೂರು ದೇವಿಯರ ಭವ್ಯ ಮೆರವಣಿಗೆ. ಬುಧವಾರ ದಿನಾಂಕ 15ರಂದು ಮುಂಜಾನೆ ದಂಡುವತ ಮತ್ತು ಮಹಾನೈವೇದ್ಯ, ನಂತರ ರಾತ್ರಿ 10 ಗಂಟೆಗೆ ಜೈ ಮಾತೃಭೂಮಿ ಲಕ್ಷ್ಮೀಶ್ವರ ಮೂಡಲಗಿ ಇವರಿಂದ ಸಾಮಾಜಿಕ ನಾಟಕ, ಮಗಹೋದರು ಮಂಗಲ್ಯ ಬೇಕು ಅರ್ಥ ಹೆತ್ತವಳ ಹಾಲು ವಿಷಯವಾಯಿತು ಈ ನಾಟಕ ಮನೋರಂಜನಾ ಕಾರ್ಯಕ್ರಮ ನಡೆಯುವುದು. ಗುರುವಾರ ರಾತ್ರಿ 10 ಗಂಟೆಗೆ ನರವಟ್ಟೆ ಸೌಂಡ್ ಆಫ್ ಮೆಲೋಡೀಸ್ ಹುಬ್ಬಳ್ಳಿ ಇವರಿಂದ ಆರ್ಕೆಸ್ಟ್ರಾ, ಶುಕ್ರವಾರ 9ಕ್ಕೆ ಜೋಡು ಕುದುರೆ ಗಾಡಿಯ ಷರತ್ತು, ಮುಂಜಾನೆ 9:30 ಹಲ್ಲು ಹಚ್ಚದ ಜೋಡು ಕುದುರೆ ಗಾಡಿಯ ಷರತ್ತು, ನಂತರ 10:30 ಪುರುಷರ ಸೈಕಲ್ ಷರತ್ತು, 11 ಗಂಟೆಗೆ ಓಡುವ ಷರತ್ತು, ನಂತರ ರಾತ್ರಿ 10 ಗಂಟೆಗೆ ಘನಮಠೇಶ್ವರ ನಾಟ್ಯ ಸಂಘ ಕುಂಟೋಜಿ ಗದಗ ಇವರಿಂದ ಭವ್ಯ ಸಮಾಜ ಕರ್ನಾಟಕ ಶೆಟ್ಟಿಯ ಚಲ್ಲಾಟ ಗಂಗಾವನ ಹಾರಾಟ, ಮತ್ತು ಶನಿವಾರ ದಿನಾಂಕ 18/3/2023 ಮಧ್ಯಾಹ್ನ 3 ಗಂಟೆಗೆ ದೇವಿಯ ಮೆರವಣಿಗೆ ಮತ್ತು ವಿಸರ್ಜನೆ ಕಾರ್ಯಕ್ರಮಗಳು ಭವ್ಯ ವಿಜೃಂಭಣೆಯಿಂದ ನಡೆಯಲಿದ್ದು, ಗ್ರಾಮದ ಮುಖಂಡರಾದ ಮಹೇಶ್ ಬಾತೆಯವರು ಮಾತನಾಡಿ, ಹಾರಿಸುವ ಭಂಡಾರ ಒಳ್ಳೆ ರೀತಿಯ ಭಂಡಾರವಾಗಿರಬೇಕು, ಯಾವುದೇ ಮೇಕ್ಷಿತ ಭಂಡಾರವನ್ನು ಹಾರಿಸಬಾರದೆಂದು ಜನರಲ್ಲಿ ಮತ್ತು ಭಕ್ತಾದಿಗಳಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡಿದ್ದು, ಅಷ್ಟೇ ಅಲ್ಲದೆ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಈ ನಮ್ಮೂರ ಮಹಾಲಕ್ಷ್ಮೀ ದೇವಿಯ ಜಾತ್ರೆ ನಾಳೆ ಬರುವ ಮಂಗಳವಾರ 14/3/2023 ಇಲ್ಲಿ ಭವ್ಯವಾದ ಜಾತ್ರೆಯನ್ನು, ಇದು 17 18ನೇ ಜಾತ್ರೆ. 1972 ಇಸ್ವಿಯಿಂದ ಇಲ್ಲಿವರೆಗೆ ಸತತವಾಗಿ 3 ವರ್ಷಕ್ಕೊಮ್ಮೆ ಮಾಡುವಂಥ ಈ ಜಾತ್ರೆಯನ್ನು ಪರಮ ಪೂಜ್ಯ ಶ್ರೀ ಮಾತೋಶ್ರೀ ಗಂಗಾ ಮಾತಾ ಇವರ ಆಶೀರ್ವಾದದಿಂದ ಈ ಜಾತ್ರೆಯನ್ನು ಇಲ್ಲಿ ಪ್ರಾರಂಭ ಮಾಡಿ ಇಲ್ಲಿವರೆಗೆ ಅವರು ನೇತೃತ್ವವನ್ನು ಸಹಿತ ಜಾತ್ರೆಯ ಉಸ್ತುವಾರಿ ನೇತೃತ್ವವನ್ನು ಸಹಿತ ಅವರು ವಹಿಸಿಕೊಂಡಿದ್ದಾರೆ. ಈ ಜಾತ್ರೆ ಬಹಳ ವಿಜೃಂಭಣೆಯಿಂದ ಜಾತ್ರೆ ಆಗುತ್ತೆ. ಕರೋಶಿಯಲ್ಲಿ 3 ವರ್ಷಕ್ಕೊಮ್ಮೆ ಜಾತ್ರೆ ಇರುವಂಥ ಈ ಊರಿನ ಜಾತ್ರೆ, ಇಲ್ಲಿ ಸರ್ವ ಧರ್ಮದವರು ಎಲ್ಲರೂ ಕೂಡಿ ಈ ಜಾತ್ರೆ, ಮತ್ತು ಯಾವುದು ಜಾತಿ ಮತ್ತೆ ಏನು ಇಲ್ಲದೆ ಇಲ್ಲಿ ಒಳ್ಳೆಯ ರೀತಿಯಿಂದ ಜಾತ್ರೆಯನ್ನು ಮಾಡ್ತಾರೆ. ಈ ಜಾತ್ರೆಗೆ ಪ್ರೋತ್ಸಾಹ ಕೊಟ್ಟಂಥ ಊರಿನ ನಾಗರಿಕರಿರ್ಬೋದು, ಊರಿನ ಹಿರಿಯರಿರ್ಬೋದು, ಭಾಗದ ಹಿರಿಯರು, ಇವರೆಲ್ಲರ ವತಿಯಿಂದ ಈ ಜಾತ್ರೆ ಮಾಡ್ಕೊತ ನಾವು ಇಲ್ಲಿವರೆಗೆ ಬಂದಿದ್ದೀವಿ. ಅದ್ರ ಜೊತೆಗೆ ಸಹಿತ ಮುಂದಿನ ದಿನಮಾನಗಳಲ್ಲಿ ಸಹಿತ ನಾವು ಅತಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ. ನಮ್ಮೂರ ಜಾತ್ರೆ ಇದು ಇಡೀ ಕರ್ನಾಟಕದಲ್ಲಿ 3 ಲಕ್ಷ್ಮಿ ಆಡುವಂಥ ಜಾತ್ರೆ ಯಾವುದ್ರೆ ಇದ್ದರೆ ಅದು ಕರೋಶಿ ಗ್ರಾಮದಲ್ಲಿ ಅನ್ನುವಂಥ ಮಾತನ್ನು ಸಹಿತ ನಾ ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಹೊನ್ನಾಟ ಆಡುವಂಥ 14ನೇ ತಾರೀಕು ದೇವಿಯ ಹೊನ್ನಾಟ ಆಗ್ತದೆ. ಬುಧವಾರ ದಿವಸ ಆ ದಿವಸ ಊರಿನ ದಂಡವತ್ತು ನೈವೇದ್ಯ, ಊರಿನ ಹೆಣ್ಮಕ್ಕಳು ಉಡಿ ತುಂಬೋದು, ಮಂಗಳವಾರ ಸಹಿತ ಉಡಿ ತುಂಬುವಂಥ ಕೆಲಸವನ್ನು ಇಲ್ಲಿ ಲೋಕಲ್ ಮಾಡ್ತಾರೆ. ಹೊರಗಿನಿಂದ ಬಂದಂಥ ಮಹಿಳೆಯರು ಬುಧವಾರ ಗುರುವಾರ ಶುಕ್ರವಾರ 3 ದಿವಸ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಅದ್ರ ಜೊತೆಗೆ ಆ ದಿವಸ ಒಂದು ಆರ್ಕೆಸ್ಟ್ರಾ ಸಹಿತ ಇಟ್ಟಿದ್ದೀವಿ. ಅದ್ರ ಜೊತೆಗೆ ಗುರುವಾರ ದಿವಸ ಒಂದು ಬುಧವಾರ ದಿವಸ ನಾಟಕದ, ಗುರುವಾರ ದಿವಸ ಆರ್ಕೆಸ್ಟ್ರಾ ಅದ, ಶುಕ್ರವಾರ ದಿವಸ ಗಾಡಿಗಳ ಕುದುರೆ ಗಾಡಿಗಳು ಎತ್ತಿನ ಗಾಡಿಯಲ್ಲಿ ಶಕ್ತಿಯಲ್ಲಿ ನಮ್ಮಲ್ಲೇ ಊರಿನ ಗ್ರಾಮ ಬಸವಣ್ಣ ಇರೋದರಿಂದ ದೇವರು ಇರೋದರಿಂದ ನಾವು ಯಾವುದು ಶಕ್ತಿಯನ್ನು ಕಳೆದ 4-5 ವರ್ಷದಿಂದ ಅವ್ನು ಬಂದ್ ಮಾಡಿದ್ದೀವಿ. ಅವನಿಗೆ ಇಟ್ಟಿಲ್ಲ ಅನ್ನುವಂಥ ಮಾಹಿತಿ ಅನ್ಕೊಳ್ತೀವಿ. ಕುದುರೆ ಶಕ್ತಿ ಇರ್ಬೋದು, ಸೈಕಲ್ ಶಕ್ತಿ ಇರ್ಬೋದು, ಓಡುವ ಶಕ್ತಿಗಳನ್ನು ಇಟ್ಟಿದ್ದೀವಿ. ಅದ್ರ ಜೊತೆಗೆ ಕೊನೆಯ ದಿವಸ ಒಂದು ಆರ್ಕೆಸ್ಟ್ರಾ ಇದೆ, ಮತ್ತು ಲಾಸ್ಟ್ ಶುಕ್ರವಾರ ದಿವಸ ಇತ್ತು ಒಂದು ಆರ್ಕೆಸ್ಟ್ರಾ ಇರ್ತೀವಿ. ಗುರುವಾರ ದಿವಸ ಒಂದು ನಾಟಕವನ್ನು ಇಟ್ಟಿದ್ದೀವಿ. ಹಿಂಗೆ ಹಲವಾರು ಮನರಂಜನೆ ಕಾರ್ಯಕ್ರಮ ಸಹಿತ ನಾವು ಎಲ್ಲ ಮಾಡಿದ್ದೀವಿ. ಅದಕ್ಕೆ ದಿನನಿತ್ಯ ಹೊರಗಿನ ಜನರಿಗೆ
ಬರೋರಿಗೆ ಮಹಾಪ್ರಸಾದ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅಲ್ಲಿ ಎಷ್ಟು ಜನ ಬರ್ತಾರೆ ಎಲ್ಲರಿಗೂ ದಿನ ಬೇರೆ ಬೇರೆ ಪ್ರಸಾದ ಕೊಡುವಂಥ ವ್ಯವಸ್ಥೆಯನ್ನು ಸೆಟ್ ಮಾಡಿದ್ದೀವಿ. ಈ ಭಾಗದ ಶಾಸಕರಿರ್ಬೋದು, ಮಾಜಿ ಜಿಲ್ಲಾ ಎಮ್ ಎಲ್ ಸಿ ಮತ್ತು ಮುಖ್ಯ ಸಚಿವರ ಮಾರ್ತೇಶನ ಕೌತಿಮಠ ಅವರಿರ್ಬೋದು, ಇವರೆಲ್ಲರೂ ಸಹಿತ ಈ ಜಾತ್ರೆಗೆ ಆಮನ್ಯವನ್ನು ಮಾಡ್ತಾರೆ. ನಾವು ಸಹಿತ ಎಂ ಪಿ ಆದ ಅನಸವನ ಜೊಲ್ಲೆಯವ್ರಿಗೆ ಹಾಕ್ತೀವಿ, ರಮೇಶನ ಕಟ್ಟಿಯವ್ರಿಗೆ ಹಾಕ್ತೀವಿ, ಅವರೂ ಸಹಿತ ಈ ಜಾತ್ರೆಗೆ ಬರ್ತಾರೆ. ಅದ್ರ ಜೊತೆಗೆ ಪ್ರಮುಖರಿಗೆ ಎಲ್ಲರಿಗೆ ಹೇಳಿ ಜಾತ್ರೆ ವಿಜೃಂಭಣೆಯಿಂದ ಹಾಕ್ತೀವಿ. ಇಲ್ಲಿ ಜನ ಲೋಕಲ್ ಜನ ಸಹಿತ ಎಲ್ಲರೂ ಸಹಕಾರ ಕೊಡಬೇಕು. ಇದ್ರ ಜೊತೆಗೆ ಮಾಧ್ಯಮದ ಮುಖಾಂತರ ಒಂದು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ, ಈ ಭಂಡಾರನ್ನು ಓರಿಜಿನಲ್ ಅರಿಶಿನವನ್ನು ನಾವು ಉಪಯೋಗ ಮಾಡಬೇಕು. ಅದಕ್ಕೆ ಬಿಟ್ಟು ಬೇರೆ ಯಾವುದೂ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ನಾವು ಇಟ್ಕೊಂಡೀವಿ. ಆರೋಗ್ಯ ಇಲಾಖೆಯವರು ಸಹಿತ ನಮಗೆ ಮಾಹಿತಿಯನ್ನು ಕೊಡಿದ್ದಾರೆ. ಊರಿನ ಹಿತದೃಷ್ಟಿಯಿಂದ ಜನರ ಆರೋಗ್ಯ ದೃಷ್ಟಿಯಿಂದ ಭಂಡಾರನ್ನೇ ಉಪಯೋಗ ಮಾಡಬೇಕು, ಬೇರೆ ಯಾವುದು ಮಾಡಿದ್ರೆ ನಿಮ್ಮ ಮೇಲೆ ಯೋಗ್ಯ ಕ್ರಮ ಕೈಗೊಳ್ಳಲಾಗುವುದು ಅನ್ನುವಂಥ ಮಾಹಿತಿಯನ್ನು ಸಹಿತ ನಾವು ಕೊಟ್ಟಿದ್ದೇವೆ. ಈ ಜಾತಿ ಸಮಾಧಾನ ಮತ್ತು ಸುರಕ್ಷಿತ ಪೊಲೀಸ್ ಅಧಿಕಾರಿಗಳು ಸಹಿತ ಈಗ ತಾನೇ ಅವರು ಒಂದು ಮೀಟಿಂಗ್ ಕರೆದಿದ್ದಾರೆ, ಅಂದರೆ ಶಾಂತಿ ಸಭೆ ಮೀಟಿಂಗ್ ಕರೆದಿದ್ದಾರೆ. ಎಲ್ಲ ಧರ್ಮದ ವರ್ಗದವರು ನಾವು ಅಲ್ಲಿ ಕರಿತೀವಿ, ಅಲ್ಲಿಯೂ ಹೇಳ್ತೀವಿ. ಎಲ್ಲರೂ ಒಂದು ಜಾತಿ ಅಂದರೆ ಎಲ್ಲರೂ ನಮ್ಮ ಸಂಬಂಧಿಕರು ಎಲ್ಲ ಬರ್ತಿರ್ತಾರೆ, ಒಳ್ಳೆಯ ರೀತಿಯ ಜಾತಿಯನ್ನು ನಾವು ಎಲ್ಲರೂ ಕೂಡಿ ಮಾಡ್ತೀವಿ ಅನ್ನೋವಂಥ ಮಾತನ್ನು ಸಹಿತ ಇಲ್ಲಿ ನಮ್ಮ ಭಾಗದ ಜನ ನಮ್ಮಲ್ಲಿ ಮಡ್ಡಿ ಭಾಗ ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ರು. ಇಲ್ಲೂ ಸಹಿತ ಒಳ್ಳೆಯ ಒಳ್ಳೆ ಕೆಲಸ ನಮ್ಮೂರ ಜಾತಿಯಲ್ಲಿ ಸಾಕಷ್ಟು ನಮ್ಮ ಪಟ್ಟಿಯಲ್ಲಿ ಸಹಿತ ಜನ ಕೊಟ್ಟಿದ್ದಾರೆ. ಪಟ್ಟಿ ಅಂದರೆ ನಮ್ದು ಈ ವರ್ಷ ಒಂದು 40 ಲಕ್ಷ ರೂಪಾಯಿ ಮಟ್ಟ ಪಟ್ಟಿ ಸಹಿತ ಆಗಿತ್ತು ಅನ್ನುವಂಥ ಮಾಹಿತಿಯನ್ನು ನಾವು 50 ಲಕ್ಷ ನಾವು ಮುಂದಿನ ದಿನಮಾನಗಳಲ್ಲಿ 50 ಲಕ್ಷ ರೂಪಾಯಿ ಎಫ್ಡಿಯನ್ನು ಇಟ್ಟು ಎಫ್ಡಿ ಮೇಲೆ ಮುಂದಿನ ದಿನಮಾನಗಳಲ್ಲಿ ಜಾತ್ರೆಯನ್ನು ಮಾಡುವಂಥ ಒಂದು ಹೊಸ ಯೋಜನೆ ಸಹಿತ ಈಗೆಲ್ಲ ಇದೆ. ಕಳೆದ ಹಲವಾರು ವರ್ಷಗಳಿಂದ ಈ ಜಾತ್ರೆಯಲ್ಲಿ ಪಾಲ್ಗೊಂಡಂಥ ನಮ್ಮ ದೊಡ್ಡಸ್ವಾಮಿ ಇರ್ಬೋದು, ದೊಡ್ಡಸ್ವಾಮಿ ಕುರ್ಜೇರಿ ಇರ್ಬೋದು, ಪಿಂಟು ಅಲಿಜೋಳಿ ಇರ್ಬೋದು, ವಿಜಯ ಶಿಂಗಾಯಿ ಇರ್ಬೋದು, ಈಗ ಹೊಸದಾಗಿ ನಮ್ಮ ಸೋದರಮಾವ ವಿಜಯ್ ಕೊಟ್ಟಿವಾಲಿ ಅವರು ಇರ್ಬೋದು, ಅರವಿಂದ ಶೆಡ್ಡು ಇರ್ಬೋದು, ಏಕನಾಥ್ ಜೈದಿ, ಬಾಳಪ್ಪ ಮುಗುಳಿ, ಮಹೇಶ್ ಚೌಡಣ್ಣ ಅವರ ಎಲ್ಲ ಸಮಾಜ ಪ್ರಮುಖರನ್ನು ಕರ್ಕೊಂಡು ಮಗದುಮ್ಮ ಇರ್ಬೋದು, ಪವಾರ್ ಇರ್ಬೋದು, ಸುನೀಲ್ ಅರ್ಜೋಳಿ ಇರ್ಬೋದು, ಅಲ್ಲಿಂದಲೂ ಗುರಪ್ಪ ನಿರ್ವಾಣಿ ಇವನ್ನೆಲ್ಲ ಒಳಗೊಂಡಂಥ ಈ ಒಂದು ಎಲ್ಲ ಯುವಕರಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಜಾತ್ರೆ ಮಾಡ್ತೀವಿ. ಇದಕ್ಕೆ ಊರಿನ ಸಹಕಾರ ಬೇಕು ಮತ್ತು ಡಿಪಾರ್ಟ್ಮೆಂಟಿನ ಸಹಕಾರ, 6 ಲಕ್ಷ ಜನ ಬಂದು ಹೋಗುವಂಥ ವ್ಯವಸ್ಥೆ ಈ ಜಾತ್ರೆಗೆ ಇರ್ತದೆ. ಇದಕ್ಕೆ ಏನು ಬೇಕನ್ನುವಂಥ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಪಿ ಡಿ ಒ, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ. ಊರು ಸ್ವಚ್ಛತೆಯ ಬಗ್ಗೆ ಒಂದು ತಿಂಗಳಿಂದಲೂ ಕೆಲಸವನ್ನು ಪ್ರಾಮಾಣಿಕವಾಗಿ ಅವರು ಮಾಡಿದ್ದಾರೆ. ಆಟ ಪಾಠಗಳು ಇವು ಸಹಿತ ಇಟ್ಟಿರ್ತಾವೆ. ಆರೋಗ್ಯ ಹಿತದೃಷ್ಟಿಯಿಂದ ಆರೋಗ್ಯ ಅಧಿಕಾರಿಗಳು ಸಹಿತ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವರು ಬಂದು ಒಂದು 2 ದಿವಸ ಇಲ್ಲಿ ಟೆಂಟ್ ಹೊಡೆದು ಆರೋಗ್ಯಕರವಾದ ಜಾತಿ ಆಗಬೇಕು ಅನ್ನೋ ವಿಚಾರವನ್ನು ನಾವೆಲ್ಲರೂ ಸಹಿತ ಇಟ್ಕೊಂಡಿದ್ದೀವಿ. ಅದಕ್ಕೆ ಮಾಧ್ಯಮದವರಿಗೆ ಹೆಚ್ಚಿನ ಪ್ರಸಾರ ಮಾಡಿ ಹೆಚ್ಚಿನ ಜನ ಇನ್ನೂ ಬಂದು ಒಳ್ಳೆಯದು ಆಗ್ತದೆ ಅನ್ನೋಂಥ ಮಾತಾಡ್ತೀವಿ. ಇನ್ನೂ ಅನ್ನದಾನ ಸಹಿತ ಜನ ಕೂಡ ಮುಂದೆ ಬರ್ತಾ ಇದ್ದಾರೆ. ಅವರು ಕೂಡಲಿ ಅನ್ನದಾನ ಪ್ರಸಾದವನ್ನು ನಾವು ನಿರಂತರ 5 ದಿವಸ ಆ ಕಾರ್ಯಕ್ರಮ ಇಟ್ಕೊಂಡು ಸೋಮವಾರ ಸಾಯಂಕಾಲದ ಮಂಗಳವಾರ ಮಂಗಳವಾರದಿಂದ ಶನಿವಾರ ಶುಕ್ರವಾರವರೆಗೆ ನಾವೆಲ್ಲರಿಗೂ ಹೊರಗಿನ ಜನ ಏನು ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ಅನ್ನ ಪ್ರಸಾರ ಮಾಡುವಂಥ ವ್ಯವಸ್ಥೆಯನ್ನು ಪ್ರಾಮಾಣಿಕವಾಗಿ ಇಲ್ಲಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮಂಗಳವಾರ ದಿವಸ ಮುಂಜಾನೆ ಮೂರ್ತಿ ಪ್ರತಿಷ್ಠಾನವಾದ ನಂತರ ಪರಮ ಪೂಜ್ಯ ಗಂಗಾ ಮಾತಾರು ಇವರ ಆಶೀರ್ವಾದದಿಂದ ಪೂಜೆಯನ್ನು ಮಾಡಿ ನಂತರ ನಮ್ಮ ಗ್ರಾಮ ದೇವತೆ ಹತ್ತಿರ ಅಲ್ಲಿ ಚಂಡಿ ಹೋಮವನ್ನು ಸಹಿತ ಮಾಡೋದು ಇಟ್ಕೊಂಡಿದ್ದೀವಿ. ಯಾರೇ 11,000 ಮೇಲೆ ಬಂದಂಥವ್ರಿಗೆ ಹಿತ್ತಾಳೆಯ ಲಕ್ಷ್ಮೀ ಮೂರ್ತಿಯನ್ನು ಮತ್ತು ಆಯಾ ಅದಕ್ಕೆ ತಕ್ಕಂತೆ ಮೂರ್ತಿಗಳನ್ನು ತಂದು ಅವು ಅಭಿಷೇಕ ಮಾಡಿ ಆ ಲಕ್ಷ್ಮಿಯನ್ನು ಕೊಡುವಂಥ ವ್ಯವಸ್ಥೆನ ನಮ್ಮ ಎಲ್ಲ ಈ ಗ್ರಾಮದ ಲಕ್ಷ್ಮೀ ದೇವರ ಏನು ಒಂದು ಪಂಕ್ತಿರ್ತಾರೆ ಅವರೆಲ್ಲರೂ ಕೂಡಿ ಮಾಡಿದ್ದಾರೆ. ಎಲ್ಲರೂ ಕೂಡಿ ಚೆನ್ನಾಗಿ ಮಾಡೋರು ಜಾತಿ ಮತ ಬೇರೆ ಇವನ್ನೆಲ್ಲ ಬದಿಗುಟ್ಟು ಎಲ್ಲ ಧರ್ಮದ ಜಾತಿ ಯಾವುದಾದ್ರೂ ಇದ್ದರೆ ಅದು ಲಕ್ಷ್ಮೀ ದೇವರ ಜಾತಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿದ್ರೆ CCTV ಬಗ್ಗೆ CCTV ಕರೋಶಿ ಗ್ರಾಮ ಪಂಚಾಯತಿ ವತಿಯಿಂದ ಈಗಾಗಲೇ 22 CCTV ಇದಾವೆ. ಇನ್ನು ಹೆಚ್ಚಿಗೆ 20 TVಯನ್ನು ನಾವು ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳು DSP ಸರ್ವಿಸ್ ನೀನು ಹೇಳಿದ್ದಾರೆ ನಮ್ಮದು ಮೌಖಿಕವಾಗಿರುವಂಥ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ 10 ಮಂದಿ ನಾವು ಪೊಲೀಸರನ್ನು ಬರ್ತೀವಿ. ಅದನ್ನು ಹೇಳಿದ್ದಾರೆ ಅಂದರೆ ಎಲ್ಲೂ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ವಿಚಾರ ಇಟ್ಟು ಮುಂದೆ ಯಾಕಂದರೆ ಈಗ ನಾಳೆ ಬೆಳಗಾದ್ರೆ ಎಲೆಕ್ಷನ್ ಇದೆ, ಅದ್ರ ಸಲುವಾಗಿ ಮಾಹಿತಿಯನ್ನು ಅವ್ರಿಗೂ ನಾನು ತಿಳಿಸಿದ್ದೀನಿ.
ಅವರು ಸಿಗ್ತಾ ಇದ್ದೀನಿ ನಮ್ಮ 10 ಜನ ಇರ್ತಾರೆ ಒಳಗೆ ಯಾರು ಏನು ಮಾಡಿದ್ರೆ ನಿಮ್ಗೆ ತಪ್ಪು ಯಾರು ಮಾಡ್ತಾರೋ ಅವ್ರು ಶಿಕ್ಷೆ ಅನುಭವಿಸ್ತಾರೆ ಅನ್ನೋಂಥ ಮಾತನ್ನು ಸರಿ ಅವ್ರು ಹೇಳಿದಾರೆ ಅನ್ನೋಂಥ ಮಾತನ್ನು ಸರಿ ಕೇಳಿ ಈಗಾಗಲೇ ಮೀಟಿಂಗ್ ಕರಿತಾ ಇದ್ದೀನಿ ಅಲ್ಲೂ ಸಹಿತ ಉಲ್ಲೇಖ ಮಾಡ್ತೀವಿ ಅನ್ನುವಂಥ ಟೋಟಲ್ ನಮ್ಮಲ್ಲಿ 40 ಸಿ ಸಿ ಕ್ಯಾಮ್ರಾ ಅದು ಮೂವಿಂಗ್ ಕ್ಯಾಮ್ರಾಗಳು ಭಾಳ ಇದಾವೆ ಗುಪ್ತವಾಗಿರುವಂತ ಮೂವಿಂಗ್ ಕ್ಯಾಮ್ರಾ ಭಾಳ ಆಗ್ತಾವ ಜಾತ್ರೆ ಸಂಬಂಧ ಹೆಚ್ಚುವರಿ ಕುಣಿಸ್ತಾರೆ ಕ್ಯಾಮ್ರಾ ಹೌದು ಎಷ್ಟು ಕುಣಿಸ್ತಾರೆ 27 ಅವನು ಕುಡಿಸಿರು ಜಾತ್ರೆ ಸಲುವಾಗಿ 20ಕ್ಕಿಂತ ಹೆಚ್ಚಿಗೆ ಇದಾವೆ ಜಾತ್ರಾ ನಿಮಿತ್ತವಾಗಿ ಈ ಜಾತ್ರಾ ಮಹೋತ್ಸವಕ್ಕೆ ಸಂಸದರಾದ ಅಣ್ಣಸಾಹೇಬ್ ಜೊಲ್ಲೆ ಅವರು ಆಗಮಿಸಲಿದ್ದಾರೆ ಎಂದು ಹೇಳಿದ್ದು ಮಹಾಂತೇಶ್ ಕವಟಗಿಮಠ ಮಾಜಿ ವಿಧಾನ ಪರಿಷತ್ನ ಮುಖ್ಯ ಸಚೇತಕರು ಮಹೇಶ್ ಬಾತೆ ನಿರ್ದೇಶಕರು ಎಸ್ಕಾಂ ಹುಬ್ಬಳ್ಳಿ ದುರ್ಯೋಧನ ಐಹೊಳೆ ಶಾಸಕರು ರಾಯಭಾಗ ವಿಧಾನಸಭಾ ಕ್ಷೇತ್ರ ಬಸವರಾಜ್ ಬಾತೆ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸಾವಿತ್ರಿ ಏಕನಾಥ್ ಜೇದೆ ಮಂಗಲ ಶಿವಲಿಂಗಪ್ಪ ಬಾತೆ ಸೇರಿದಂತೆ ಬಿವಿ ನ್ಯೂಸ್ನ ಜಿಲ್ಲಾ ವರದಿಗಾರರಾದಂತಹ ರಾಜು ಮುಂಡೆ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು ಕಾರ್ಮಿಕ ಸಿಬ್ಬಂದಿಗಳು ಸೇರಿದಂತೆ ಹೊರಗಿನಿಂದ ಬಂದಿರತಕ್ಕಂತಹ ಭಕ್ತಾದಿಗಳ ಸಮಕ್ಷಮ ಉಪಸ್ಥಿತಿಯಲ್ಲಿ ಈ ಜಾತ್ರೆಯ ಮಹೋತ್ಸವ ದಿನಾಂಕ 18 ರಾತ್ರಿಯವರೆಗೆ ನಡೆಯಲಿದೆ ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ ಭಾರತ ವೈಭವ ನ್ಯೂಸ್ ಕರೋಶಿ Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.